ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಹುಬ್ಬಳ್ಳಿಯ ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಗಣೇಶೋತ್ಸವವನ್ನು ಆಚರಣೆ ಮಾಡಬೇಕನ್ನತಕ್ಕಂಥ ನಿರ್ಣಯವನ್ನು ಮೂವತ್ತೊಂದನೇ ತಾರೀಕಿಗೆ ಏನು ಜನರಲ್ ಬಾಡಿ ಮೀಟಿಂಗ್ ಮಹಾನಗರ ಪಾಲಿಕೆದ್ದಾಗಿದ್ದು ಆ ಸಂದರ್ಭದಲ್ಲಿ ಸರ್ವಸಮ್ಮತಿಯಿಂದ ಟರಾವನ್ನು ಪಾಸ್ ಮಾಡಲಾಯಿತು ಈ ವರ್ಷವೂ ಕೂಡ ಹುಬ್ಬಳ್ಳಿಯ ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಗಣೇಶೋತ್ಸವನ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡೋಕ್ಕೆ ಕೊಡಬೇಕಂತಕ್ಕಂಥ ನಿರ್ಣಯ ಆದಮೇಲೂ ಕೂಡ ಇವತ್ತು ವಿನಾಕಾರಣ ಪಾಲಿಕೆ ಆಯುಕ್ತರು ಅದನ್ನು ತತ್ತಕ್ಷಣ ಅದನ್ನು ಜಾರಿಗೆ ತಂದು ಅವ್ರಿಗೆ ಅನುಕೂಲ ಮಾಡಿಕೊಟ್ಟು ಆ ಗಣೇಶ ಆಚರಣೆ ಮಾಡಕ್ಕೆ ಕೊಡುವಂಥದ್ದನ್ನು ಬಿಟ್ಟು ಇವತ್ತೊಂದು ಮಂಡುತನವನ್ನು ಇವತ್ತು ಪ್ರದರ್ಶನ ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ ಯಾವ ಇವತ್ತು ಸರ್ಕಾರದ ಕುಮ್ಮಕ್ಕಳಿಂದನೋ ಅಥವಾ ಯಾರ ಕುಮ್ಮಕ್ಕಳಿಂದನೋ ಅಂಥದ್ದು ಅವ್ರು ಇನ್ನೂ ಸ್ಪಷ್ಟಪಡಿಸ್ತಾ ಇಲ್ಲ ನಿನ್ನೆಯಿಂದ ಕೂಡ ಅನೇಕ ನಮ್ಮೆಲ್ಲ ಕಾರ್ಯಕರ್ತರು ಶಾಸಕರು ಆದಿಯಾಗಿ ಎಲ್ಲ ಪದಾಧಿಕಾರಿಗಳು ಕೂಡ ಅನೇಕ ಹಿಂದೂ ಸಂಸ್ಥೆಗಳ ಸಂಘ ಸಂಸ್ಥೆಗಳು ಕೂಡ ಧರಣಿಯನ್ನು ನಿನ್ನೆ ಬೆಳೆತನಕ ನಿನ್ನೆ ಸಹ ಬೆಳಗ್ಗೆಯಿಂದ ಚಾಲು ಮಾಡಿದ್ದು ಇವತ್ತು ಬೆಳೆತನಕವರೆಗೆ ಮಾಡಿದರೂ ಕೂಡ ಇನ್ನೂ ಆಯುಕ್ತರು ಇದಕ್ಕೆ ಮಣಿತಕ್ಕಂಥ ಕಾರ್ಯವನ್ನು ಮಾಡ್ತಾ ಇಲ್ಲ ಅದರ ಜೊತೆಗೆ ಇನ್ನೊಂದು ಬೇರೆ ಸಮಾಜವು ಕೂಡ ಅನ್ಯ ಇದಕ್ಕೆ ಕಳೆದ ಸಲ ಸ್ಪಷ್ಟವಾಗಿ ಬಂದಿದೆ ಈ ಟೈಟಲ್ ಡೀಡ್ ಕೂಡ ಭಾಳ ಕ್ಲಿಯರಿಟಿ ಇದೆ ಅದು ಕಾರ್ಪೊರೇಷನ್ ಆಸ್ತಿ ಅಂತಕ್ಕಂಥದ್ದು ಕ್ಲೇ ಕ್ಲಿಯರ್ ಇದ್ದಾಗೂ ಕೂಡ ಇವತ್ತು ಆಯುಕ್ತರು ಏನು ಮಹಾನಗರ ಪಾಲಿಕೆ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ತೆಗೆದುಕೊಟ್ಟಿರ್ತಕ್ಕಂಥ ನಿರ್ಣಯಕ್ಕೆ ಸಹಮತವನ್ನು ಇನ್ನು ಇನ್ನೂವರೆಗೂ ಇಲ್ಲ ಅದರ ಜೊತೆಗೆ ಹೈಕೋರ್ಟ್ನಲ್ಲಿ ದಾವೆಗಳನ್ನು ಪ್ರಕರಣಗಳನ್ನು ದಾಖಲೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವತ್ತು ಇಷ್ಟು ಎರಡು ನಿನ್ನೆ ಮೂರು ಎರಡು ಪ್ರಕರಣಗಳನ್ನು ದಾಖಲೆ ಮಾಡಿದರು ನಾವು ಕೂಡ ಕಾನೂನಿನ ಹೋರಾಟಕ್ಕೆ ಏನು ಬೇಕೋ ಅದನ್ನು ಸಿದ್ಧತೆಯನ್ನು ನಾವು ಮಾಡ್ಕೊಳೋಂಥದ್ದು ನಾವು ಇದ್ದೆ ಆದರೆ ಇವತ್ತು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಆಯುಕ್ತರು ವಿಳಂಬ ಮಾಡದನೆ ಇವತ್ತು ಅವರು ಹುಬ್ಬಳ್ಳಿಯ ಕಿತ್ತೂರು ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕನ್ನೋಂಥ ವಿನಂತಿಯನ್ನು ಮಾಡ್ತೇನೆ ಈ ರೀತಿ ಮೊಂಡತನವನ್ನು ಮಾಡಿದಾಗ ಹಿಂದೂ ಕೂಡ ಅನೇಕ ಹಿಂದಿನ ನಾವು ರಾಣಿ ಚೆನ್ನಮ್ಮದ ಮೈದಾನದಲ್ಲಿ ಧ್ವಜಾರೋಹಣದ ಕಾರ್ಯಕ್ರಮವನ್ನು ನೋಡಿ ರಾಷ್ಟ್ರ ಧ್ವಜವನ್ನು ಹಾರಿಸಬೇಕಾದಂಥ ಸಂದರ್ಭದಲ್ಲಿ ಕೂಡ ಇದೇ ರೀತಿಯಾದ ಈ ಮಂಡತನವನ್ನು ಮಾಡೋ ಮುಖಾಂತರ ಏನಾಗಿತ್ತನ್ನೋಂಥದ್ದು ನೋಡಿದ್ದಾರೆ ಇನ್ನೂ ಇನ್ನಾದರೂ ಕೂಡ ಎಚ್ಚೆತ್ತುಕೊಂಡು ಮುಂದಿನ ಯಾವುದೇ ರೀತಿಯಾದಂಥ ಅನಾಹುತಗಳಿಗೆ ಎಡೆ ಮಾಡಿಕೊಳ್ಳಾರ್ದೇ ಅನುಮತಿಯನ್ನು ಕೊಡಬೇಕನ್ನೋವಂಥ ಆಗ್ರಹವನ್ನು ಮಾಡ್ತೇನೆ ನೋಡಿ ಆ ಸಂದರ್ಭದಲ್ಲಿ ಅದನ್ನ ಅದನ್ನು ಎಲ್ಲ ಸಟ್ರೇಟ್ ಆಗಿದೆ ಈಗ ಕಳೆದ ಸಲ ಕೋರ್ಟ್ ಆದೇಶ ಆಯಿತು ಕೋರ್ಟ್ ಹೈಕೋರ್ಟ್ಲಿಂದ ಆದೇಶ ಆಯಿತು ಆದೇಶದ ಪ್ರಕಾರ ಗಣಪತಿಯನ್ನು ಕೊಡಬೇಕು ಕೇವಲ ಗಣಪತಿ ಅನ್ನುವಂಥದ್ದಲ್ಲ ಎಲ್ಲ ಹಬ್ಬ ಆಚರಣೆಗಳಿಗೆ ಕೊಡಬೇಕನ್ನತಕ್ಕಂಥ ಕೋರ್ಟಿನ ಆದೇಶ ಆಗಿತ್ತು ಅದರ ಅನುಗುಣವಾಗಿ ಈ ಸಲನೂ ಕೂಡ ಗಣಪತಿ ಹಬ್ಬನ ಆಚರಣೆ ಮಾಡಿ ಕೊಡಬೇಕು ಅನ್ನೋಂಥದ್ದಿದೆ ಜಿ ಬಿ ಜನರಲ್ ಬಾಡಿಯಲ್ಲಿ ಪಾಸ್ ಆಗಿತ್ತಲ್ಲ ಇವತ್ತು ಮೇಯರ್ ಸಮ್ಮುಖದಲ್ಲಿ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಅದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಕೊಟ್ಟ ಮೇಲೆ ಯಾಕೆ ಇಟ್ಕೊಂಡು ಕೂದರ್ಬೇಕು ಇವತ್ತಿನವರೆಗೆ ಆಯುಕ್ತರು ಹೀಗಾಗಿ ಆಯುಕ್ತರಿಗೆ ಯಾವುದೇ ರೀತಿಯಾದಂಥ ಒತ್ತಡವನ್ನು ಸರ್ಕಾರ ಇದೆ ಆ ಯಾವುದೇ ಒತ್ತಡಕ್ಕೆ ಮಣೀಲಾರದೇ ಸ್ಪಷ್ಟವಾಗಿ ಇವತ್ತು ನಿರ್ದೇಶನ ಕೊಡೋ ಮುಖಾಂತರ ಗಣಪತಿ ವಿಚಾರ ಆಚರಣೆಯನ್ನು ಮಾಡಲಿಕ್ಕೆ ಅನುಕೂಲ ಮಾಡಿ ಅವರು ನೋಡಿ ಅಂಜುಮನ್ ಸಂಸ್ಥೆಯವರು ಕಳೆದ ಸಲನೂ ಕೂಡ ಹೋಗಿದ್ದರು ಇದಕ್ಕೆ ಅನುಕೂಲ ಮಾಡಿಕೊಡಬಾರ್ದು ಅನ್ನುವಂಥದ್ದನ್ನು ಇವತ್ತು ಕೋರ್ಟ್ನ ವರ್ಡಿಕ್ನಲ್ಲಿ ಭಾಳ ಸ್ಪಷ್ಟವಾಗಿದೆ ಎರಡು ಸಲ ಆ ಸಮಾಜದವ್ರಿಗೆ ಆಚರಣೆ ಮಾಡಕ್ಕೆ ಕೊಡಬೇಕು ಹಬ್ಬ ಆಚರಣೆಗಳನ್ನು ಈ ಸಲ ಬಂದು ಕಳೆದ ಸಲ ಹೊರ್ಡಿ ಬಂದಂಥ ಸಂದರ್ಭದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಅಂದರೆ ಮಹಾನಗರ ಪಾಲಿಕೆ ನಿರ್ಧಾರಕ್ಕೆ ಬಿಡ್ತಾರೆ ಆ ನಿರ್ಧಾರ ತೆಗೆದುಕೊಂಡು ಫೀಸ್ ಕಟ್ಟಿಸಿಕೊಂಡು ಕಾನೂನು ಕಟ್ಟೆಗಳಲ್ಲಿ ಏನೇನು ಚೌಕಟ್ಟನ್ನು ಹಾಕಬೇಕು ಅದನ್ನು ಹಾಕಿ ಅಲ್ಲಿ ಹಬ್ಬ ಆಚರಣೆಗೆ ಮಾಡಕ್ಕೆ ಕೊಡಬೇಕು ಅನ್ನುವಂಥದ್ದು ಸ್ಪಷ್ಟವಾದಂಥ ನಿರ್ದೇಶನ ಕೋರ್ಟ್ಲಿಂದಿದೆ ಈ ಕೋರ್ಟಿನ ನಿರ್ದೇಶನ ಇದ್ದಾಗೂ ಕೂಡ ಮತ್ತೆ ಮತ್ತೆ ಇವತ್ತು ಅಂಜುಮಂದವರು ಹೋಗೋದು ಕೂಡ ಸರಿ ಅನ್ನೋದಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಈ ರೀತಿಯಾಗಿ ಅನ್ನೆಸೆಸರಿ ನೀವು ಮಾಡುವಂಥದ್ದು ಮಾಡೋಂಥದ್ದಾತಂದರೆ ಮುಂದಿನ ದಿನಮಾನಗಳಲ್ಲಿ ನಾವು ಬಗ್ಗೆ ಇದರ ಬಗ್ಗೆ ಕೂಡ ಯೋಚನೆ ಮಾಡೋಂಥ ಪ್ರಸಂಗವನ್ನು ತಂದು ದೊಡ್ಡಬಾರ್ದು ಅನ್ನೋಂಥದ್ದ ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಬಿಡ್ತೇನೆ ನಮ್ಮದು ಭಾಳ ಸ್ಪಷ್ಟತೆ ಇದೆ ಯಾವುದೇ ಕಾರಣಕ್ಕೂ ಗಣಪತಿಯನ್ನು ನಾವು ಕೂಡಿಸ್ತೇವೆ ಅಲ್ಲಿ